ಮುಂದಿನ ಸುದ್ದಿ ಕಳೆದ ಒಂದು ತಿಂಗಳಿಂದ ಸುರಿಯುತ್ತಿರುವ ಭಾರಿ ಮಳೆಗೆ ದೇಶ ಜನತೆ ತತ್ತರಿಸಿ ಹೋಗಿದ್ದಾರೆ ದೆಹಲಿ ಹರಿಯಾಣ ಪಂಜಾಬ್ ಹಿಮಾಚಲ ಪ್ರದೇಶ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಮಳೆ ಆಗ್ತಾ ಇದೆ ಭಾರಿ ತೆಲಂಗಾಣದಲ್ಲಂತೂ ದಿನವಿಡೀ ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದ ಭೀಕರ ಪ್ರವಾಹ ಸೃಷ್ಟಿಯಾಗಿದೆ ಈ ಭೀಕರ ಪ್ರವಾಹಕ್ಕೆ ಇದುವರೆಗೂ ತೆಲಂಗಾಣ ರಾಜ್ಯವೊಂದರಲ್ಲಿ ಹದಿನೇಳು ಜನ ಬಲಿಯಾಗಿದ್ದಾರೆ ಹತ್ತಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದರಲ್ಲಿ ಆಗಿದ್ದಾರೆ ಅದರಲ್ಲೂ ಮುಲುಗು ಜಿಲ್ಲೆಯಲ್ಲಿ ಹೆಚ್ಚಿನ ಸಾವು ನೋವುಗಳು ಸಂಭವಿಸಿವೆ ಇಲ್ಲಿ ಅತಿ ಹೆಚ್ಚು ಬುಡಕಟ್ಟು ಜನಾಂಗ ವಾಸ ಮಾಡುತ್ತಿದೆ ಭೀಕರ ಪ್ರವಾಹಕ್ಕೆ ಹಲವರು ನೀರಿನಲ್ಲಿ ಕೊಚ್ಚಿಕೊಂಡಿದ್ದಾರೆ ಕೊಚ್ಚಿ ಹೋಗಿದ್ದಾರೆ ಇನ್ನು ಹಲವಾರು ದೇಹಗಳು ಸಿಕ್ಕಿಲ್ಲವಾದರೂ ಮೂವತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ ಆದರೆ ಈ ಬಗ್ಗೆ ಅಧಿಕೃತವಾಗಿ ಯಾವುದೇ ಮಾಹಿತಿ ಹೊರಬಿದ್ದಿಲ್ಲ ಇಷ್ಟಾದರೂ ತೆಲಂಗಾಣ ಸಿಎಂ ಕೆ ಚಂದ್ರಶೇಖರ್ ರಾವ್ ಹಾಗೇನೇ ಪುತ್ರ ಕೆ ಟಿ ಆರ್ ಮನೆಯಿಂದಲೇ ಹೊರ ಬಂದಿಲ್ಲ ಜನ ಸಮಸ್ಯೆ ಕೇಳುತ್ತಿಲ್ಲ ಎಂಬ ಆರೋಪ ಕೇಳಿ ಬಂದಿದೆ ಅಲ್ಲದೆ ತೆಲಂಗಾಣ ಹೈಕೋರ್ಟ್ನಲ್ಲಿ ಜನ ಪಿ ಎಲ್ ಸಲ್ಲಿಸಿದ್ದಾರೆ ಸದ್ಯ ಪಿ ಎ ಎಲ್ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಿದೆ ಜೊತೆಗೆ ಇದುವರೆಗೂ ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ನೀಡಿ ಎಂದು ಕೇಳಿದೆ ಇದಕ್ಕೆ ಉತ್ತರಿಸುವ ಕೆ ಟಿ ಆರ್ ಸದ್ಯದಲ್ಲೇ ಉತ್ತರ ನೀಡೋದಾಗಿ ಹೈಕೋರ್ಟ್ಗೆ ತಿಳಿಸಿದ್ದಾರೆ ದುರಂತ ದುರಂತ ತೀರ್ಕಂಡವ್ರದು ಅಂತ ಹೇಳ್ತಾ ಇಲ್ಲ ಪಾಪ ಯಾರೂ ಸಾಯಬಾರ್ದು ದುರಂತ ಪ್ರಕೃತಿ ಇಲ್ಲ ಪ್ರಕೃತಿನ ಎದುರಾಕಳ ಕಾಲ ದುರಂತ ತನ್ನದೇ ರಾಜ್ಯದಲ್ಲಿ ಹದಿನೇಳು ಜನ ಸತ್ತು ಒಂದು ಹತ್ತು ಜನ ಕ ಕಾಣೆಯಾಗಿದ್ದಾರೆ ಕೊಚ್ಕೊಂಡು ಹೋಗೋರು ಅದೇನಾಗೋರೋ ಗೊತ್ತಿಲ್ಲ ಸಿ ಎಂ ಮಾತ್ರ ಮನೇಲಿ ಚಳಿಗೆ ನೀಟ ರೊಗ್ಗೊಚ್ಕೊಂಡು ಕೂತವ್ರೆ ಹೈಕೋರ್ಟ್ ಛೀಮಾರಿ ಹಾಕಿದೆ ಎಕ್ಸಾಕ್ಟ್ ಸಾವು ನೋವಿನ ಸಂಖ್ಯೆನ ಕೂಡಿ ಅಂತ ತೆಲಂಗಾಣದಲ್ಲಿ ಇನ್ನೇನು ಚುನಾವಣೆ ಆಗಬೇಕಿದೆ ವರ್ಷಾಂತ್ಯದಲ್ಲಿ ಸಿ ಎಮ್ ಕೆ ಚಂದ್ರಶೇಖರ್ ರಾವ್ ಅವರು ಮಳೆ ಬರ್ತಾಯಿದ್ದೆ ಚಳಿ ಅಂದ್ಬಿಟ್ಟು ಒಚ್ಕಂಡು ಕೂತ್ಕೊಂಡ್ರೆ ಜನ ಬಂದು ವೋಟ್ ಹಾಕ್ಬಿಡ್ತಾರೆ ಒಂದು ಕಡೆ ಕಾಂಗ್ರೆಸ್ಸು ಒಂದು ಕಡೆ ಬಿ ಜೆ ಪಿ ಅಫ್ಕೋರ್ಸ್ ತೆಲಂಗಾಣ ಅಂತ ಬಂದಾಗ ಕೆ ರಾವ್ ಬಿ ಆರ್ ಎಸ್ ಪಕ್ಷಕ್ಕೆ ಇರುವಂಥ ಪ್ರಾಬಲ್ಯ ದೊಡ್ಡದು ಒಂದೇ ಒಂದು ರಾಜ್ಯದಲ್ಲಿ ಹದಿನೇಳಕ್ಕೂ ಅಧಿಕ ಸಾವು ಅದು ಒಂದೇ ಒಂದು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಾವು ನೋವು ಪರಿಹಾರ ಪ್ರವಾಹ ಪರಿಸ್ಥಿತಿ ಬಟ್ ರಾಜ್ಯದ ದೊರೆ ಅನ್ಸ್ಕೊಂಡವ್ರಿಗೆ ರಾಜ್ಯದ ಮುಖ್ಯಮಂತ್ರಿ ಆಗಿರೋರಿಗೆ ಎಕ್ಸಾಕ್ಟ್ ಸ್ಟಾಟ್ಸ್ ಗೊತ್ತಿಲ್ಲ ಎಲ್ಲೆಲ್ಲಿ ಮಳೆ ಆಗಿದೆ ಎಲ್ಲೆಲ್ಲಿ ಬೆಳೆ ಹಾನಿಯಾಗಿದೆ ಎಲ್ಲೆಲ್ಲಿ ಸಾವು ನೋವು ಸಂಭವಿಸಿದೆ ಎಷ್ಟೆಷ್ಟು ಜಾನುವಾರುಗಳು ನೀರುಪಾಲಾಗಿವೆ ಏನೂ ಗೊತ್ತಿಲ್ಲ ಇದು ದುರಂತ ನಮ್ಮ ದೇಶದ ರಾಜಕೀಯ ವ್ಯವಸ್ಥೆ ದುರಂತ ಇದಕ್ಕೆ ಜನ ನಮ್ಮ ದೇಶದಲ್ಲಿ ಏನಾಗ್ಬಿಡ್ತಂದರೆ ಓಟು ನೋಟು ಅಷ್ಟೇ ಕೊನೆ ಕ್ಷಣದಲ್ಲಿ ನೀವು ಐದು ವರ್ಷ ಅಭಿವೃದ್ಧಿ ಮಾಡಿದ್ರು ಜನ ಕೇಳಲ್ಲ ಅಭಿವೃದ್ಧಿ ಮಾಡಲಿಲ್ಲ ಅಂದರೂ ಜನ ಕೇಳಲ್ಲ ಲಾಸ್ಟ್ ಎರಡು ಮೂರು ದಿನದಲ್ಲಿ ಏನು ಕೊಡ್ತೀರಾ ಅದು ತಗೊಂಡು ಓಟ್ ಏನೂ ಮಾಡೋಕ್ಕಾಗಲ್ಲ